ಅವತಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಗೀತಾಸಾರದಲ್ಲಿ ವ್ಯಾಸರಾಯರು ಬರೆದಿರುವಂತಹ ಏಳು ನುಡಿಯಾಗಿದೆ. ಇನ್ನು ಮುಂದಿನದನ್ನು ಹೇಳ್ತಾ ಇದ್ದೇನೆ. ಕೃಷ್ಣ ತೋರಿಸೋ ನಿನ್ನ ವಿಭೂತಿ ರೂಪ ಇಷ್ಟಪೂರ್ತಿಯ ಆಗೆಲೋ ಎನಗೆ ಶ್ರೀಪ ರಾಮ ನಾನಯ್ಯ ರಾಜರ ಗುಂಪಿನಲ್ಲಿ ಸೋಮ ನಾನಯ್ಯ ತಾರಕ ಮಂಡಲದಲ್ಲಿ ಅಕ್ಷರದೊಳಗೆಯ ಕಾರನು ಗುಣಸಾರನು ಪಕ್ಷಿಗಳಲ್ಲಿ ನಾನು ಗರುಡನು ಸಕಲ ಜಾತಿಗಳಲ್ಲಿ ಶ್ರೇಷ್ಠತನದಲ್ಲಿ ಎನ್ನ ರೂಪ ತಿಳಿಯಲ್ಲಿ ತೋರಿಸೋ ಶ್ರೀಕೃಷ್ಣ ನಿನ ರೂಪ ನಾನಾ ರೂಪ ಅರ್ಜುನ ನೋಡೋ ರೂಪ ಕಂಡನು ತನ್ನನು ಸಹಿತದೇ ಹರಿ ದೇ ಹರಿ ಬ್ರಹ್ಮಾಂಡದಲ್ಲಿ ಕೇಳಯ್ಯ ಎನ್ನ ಮಾತು ಪ್ರಾರ್ಥನೆ ಗೀತಾ ತರ್ಥವ. ಹಿಂದೆ ಹೇಳಿದ್ದಾನೆ ಪರಮಾತ್ಮ, ನನ್ನಲ್ಲಿ ಭಕ್ತಿ ಮಾಡಿದವರಿಗೆ ನಾನು ಈ ಸಂಸಾರದಿಂದ ಉದ್ಧಾರ ಮಾಡ್ತೇನೆ. ನಾನು ಎಲ್ಲರ ಶರೀರದಲ್ಲಿ ಇದ್ದೇನೆ, ಆದರೆ ಮನುಷ್ಯರ ಯಾವ ತಾಪಗಳು ನನಗೆ ಯಾವುದೂ ಇಲ್ಲ. ನಾನೇ ಸರ್ವೋತ್ತಮನಾಗಿದ್ದೇನೆ, ಸರ್ವೋತ್ಕೃಷ್ಟನಾಗಿದ್ದೇನೆ, ಸರ್ವಸ್ವಾಮಿಯಾಗಿದ್ದೇನೆ. ನನ್ನ ಜ್ಞಾನವನ್ನು ಪಡೆದುಕೊಂಡು ಭಕ್ತಿಯಿಂದ ನನ್ನ ಪೂಜೆಯನ್ನು ಮಾಡು, ಆಗಲೇ ನಾನು ನಿನಗೆ ಫಲವನ್ನು ಕೊಡ್ತೇನೆ. ಮತ್ತು ಅರ್ಜುನ, ಫಲ ನನ್ನ ಕೈಯಲ್ಲಿದೆ, ಕರ್ಮದಲ್ಲಷ್ಟೇ ನಿಮಗೆಲ್ಲ ಅಧಿಕಾರ ಇದೆ, ಫಲ ನನ್ನ ಕೈಯಲ್ಲಿದೆ, ಫಲ ವ್ಯತ್ಯಾಸ ನಾನು ಮಾಡೋದಿಲ್ಲ, ಅವರವರ ಫಲಗಳನ್ನು ಅವರವರಿಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮನಿಗೆ ಅರ್ಜುನ. ಹೇಳ್ತಾ ಇದ್ದ ಕೃಷ್ಣ, ನಿನ್ನ ವಿಭೂತಿ ರೂಪ ತೋರಿಸಪ್ಪ. ನೋಡ್ರಿ ಪರಮಾತ್ಮ ಹೇಳ್ತಾನೆ, ಎಲ್ಲ ಕಡೆಗೆ ನಾನೇ ಇದ್ದೇನೆ, ಎಲ್ಲ ನನ್ನಿಂದಲೇ ಅಂದರೆ ಆ ವಿಭೂತಿ ರೂಪ ತೋರಿಸು. ಶ್ರೀಪ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ನನ್ನ ಇಷ್ಟಪೂರ್ತಿಯನ್ನು ಮಾಡಪ್ಪ ಅಂದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ರಾಜರ ಗುಂಪಿನಲ್ಲಿ ರಾಮ ನಾನೇ. ಅನೇಕ ರಾಜರು ಹಿಂದೆ ಆಗಿದ್ದಾರೆ, ಆಗೋರಿದ್ದಾರೆ, ಆ ಎಲ್ಲರಲ್ಲಿ ಶ್ರೇಷ್ಠನಾದವನು ನಾನೇ ಅಂತ ಹೇಳ್ತಾನೆ. ಶ್ರೀರಾಮಚಂದ್ರ ನಾನೇ ಅಂತ ಹೇಳ್ತಾ ಇದ್ದಾನೆ. ತಾರಕಾ ಮಂಡಲದಲ್ಲಿ, ನಕ್ಷತ್ರಗಳ ಮಂಡಲದಲ್ಲಿ ಚಂದ್ರ ಶ್ರೇಷ್ಠನಾಗಿದ್ದಾನೆ. ಆ ಚಂದ್ರನಲ್ಲಿದ್ದು ಅವನಿಗೆ ಆ ಕಾಂತಿಯನ್ನು ಕೊಟ್ಟವನು ನಾನೇ, ಸೋಮ ನಾನೇ ಅಂತ ಹೇಳ್ತಾ ಇದ್ದಾನೆ. ತಾರಕಾ ಮಂಡಲ ಅಂದರೆ ನಕ್ಷತ್ರಗಳ ಮಂಡಲದಲ್ಲಿ ನಾನೇ ಚಂದ್ರ ಅಂತ ಹೇಳ್ತಾ ಇದ್ದಾನೆ. ಅಕ್ಷರಗಳಲ್ಲಿ ಆಯಿ ಏನು ಹೇಳ್ತೇವೆ, 52 ಅಕ್ಷರಗಳಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಅಕ್ಷರ ನನ್ನ ನಾಮವೇ ಆಗಿದೆ. ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಇವೆಲ್ಲ ಏನಿದೆ ಅವೆಲ್ಲ ನಾನೇ ಅಂತ ಹೇಳ್ತೇನೆ. ನೋಡ್ರಿ ಪರಮಾತ್ಮ ಹೇಳ್ತಾನೆ, ಅಕ್ಷರ ಅಕ್ಷರದಲ್ಲಿ ನಾನಿದ್ದೇನೆ, ಕಣ ಕಣದಲ್ಲಿ ನಾನಿದ್ದೇನೆ, ಸರ್ವರಲ್ಲಿ ನಾನಿದ್ದೇನೆ, ಹೊರಗೆ ಒಳಗೆ ಸರ್ವತ್ರದಲ್ಲಿ ನಾನೇ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅಕ್ಷರದೊಳಗೆ ಅಕಾರ, ಉಳಿದ ಎಲ್ಲ ಅಕ್ಷರಗಳು ನಾನೇ ಆಗಿದ್ದೆ. ಗುಣಸಾರ, ಎಲ್ಲೆಲ್ಲಿ ನಿನಗೆ ಗುಣಗಳು ಕಾಣಿಸ್ತಾ ಇದೆ, ಉತ್ತಮ ಗುಣಗಳು, ಆ ಗುಣ ಆ ಈ ವ್ಯಕ್ತಿಗೆ ಆಗಲಿ ಆ ಇದಕ್ಕಾಗಲಿ ಬಂದಿದ್ದು ನನ್ನಿಂದಲೇ. ಪಕ್ಷಿಗಳಲ್ಲಿ ಹೇಳ್ತಾ ಇದ್ದಾನೆ, ಅನೇಕ ಪಕ್ಷಿಗಳಲ್ಲಿವೆ, ಅದರಲ್ಲಿ ಶ್ರೇಷ್ಠವಾದದ್ದು ಗರುಡ, ಆ ಗರುಡನಲ್ಲಿ ನಾನೇ ಇದ್ದೇನೆ. ಸಕಲ ಜಾತಿಗಳಲ್ಲಿ ನಾನೇ ಇದ್ದೇನೆ, ಸಕಲ ಜಾತಿಗಳ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಪಶುಗಳಲ್ಲಿ, ಮನುಷ್ಯರಲ್ಲಿ ಎಲ್ಲ ಇದ್ದೇನೆ. ಎಲ್ಲೆಲ್ಲಿ ನಿನಗೆ ಶ್ರೇಷ್ಠತನ ಕಾಣಿಸ್ತಾ ಇದೆ, ವಿದ್ಯೆಯಿಂದಲೋ, ಬುದ್ಧಿಯಿಂದಲೋ, ರೂಪದಿಂದಲೋ, ದುಡ್ಡಿನಿಂದ, ಒಟ್ಟು ಏನು ನಿನಗೆ ಶ್ರೇಷ್ಠತನ ಕಾಣಿಸ್ತಾ ಇದೆ, ಆ ಶ್ರೇಷ್ಠತನ ಆ ವ್ಯಕ್ತಿಗೆ ಆ ಜೀವಕ್ಕೆ ಬಂದದ್ದು ನನ್ನಿಂದ. ಅದಕ್ಕೆ ಹೇಳ್ತಾನೆ, ಶ್ರೇಷ್ಠತನ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ನನ್ನ ರೂಪವನ್ನು ಅಲ್ಲಿ ತಿಳ್ಕೊ, ನನ್ನಿಂದ ಅದಕ್ಕೆ ಬಂದಿದೆ ಅಂದಾಗ ಅರ್ಜುನ ಹೇಳ್ತಾನಪ್ಪ, ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸು ಪರಮಾತ್ಮ. ಕೃಷ್ಣ ತೋರಿಸೋ ನಿನ್ನ ರೂಪ, ಶ್ರೀಕೃಷ್ಣ ಅಂತ ಹೇಳ್ತಾನೆ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ, ನಿನ್ನ ರೂಪವನ್ನು ತೋರಿಸಪ್ಪ. ಆಮೇಲೆ ಹೇಳ್ತಾ ಇದ್ದಾನೆ, ನಾನಾ ರೂಪಗಳಿವೆ ಅರ್ಜುನ, ಅದನ್ನೆಲ್ಲ ತೋರಿಸ್ತೀನಿ ನೋಡಪ್ಪ. ಅರ್ಜುನ ನೋಡೋ ನನ್ನ ರೂಪ ಅಂತ ಹೇಳ್ತಾ ಇದ್ದಾನೆ. ಕಂಡನು ತನ್ನನು ಸಹಿತದಿ ಹರಿ ದೇಹದಿ ಬ್ರಹ್ಮಾಂಡದಿ. ಆ ಪರಮಾತ್ಮ ವಿಶ್ವರೂಪ ತೋರಿಸುವಾಗ ಆ ಪರಮಾತ್ಮನ ವಿಶ್ವರೂಪದಲ್ಲಿ ಇವನು ಇದ್ದಾನೆ ಎಲ್ಲ ಜೀವಿಗಳ ಜೊತೆಗೆ.
ಅದಕ್ಕೆ ಹೇಳಿದ ಹರಿಸಹಿತ ತನ್ನನ್ನು ಕಂಡಿದ್ದಾನೆ ಆ ಪರಮಾತ್ಮನೇ. ಬ್ರಹ್ಮಾಂಡದಲ್ಲಿ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ನೋಡ್ರಿ. ಆ ವಿಶ್ವರೂಪ ನೋಡಿ ಅವನಿಗೆ ಹೇಗಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಗೊತ್ತಾಗ್ತಾ ಇಲ್ಲ ನಾನು ಎಲ್ಲಿ ಏನು ಮಾಡ್ತಾ ಇದ್ದೇನೆ ಏನು. ಆ ಪರಮಾತ್ಮನ ಆ ರೂಪವನ್ನು ನೋಡಿ ಆನಂದ ಪಟ್ಕೊಂಡು ಕೂತಿದ್ದಾನೆ. ಕ್ಷರ ಅಕ್ಷರ ಎರಡಕ್ಕೂ ಉತ್ತಮನು ನಾನು, ಘೋರ ನರಕದ ಲೋಭ ಕಾಮನು ನಾನು. ಸಾರ ದಾನವು ಸಜ್ಜನರ ಹಸ್ತದಲ್ಲಿ, ಭೂರಿ ದಕ್ಷಿಣೆ ನೀಡು ಸತ್ಪಾತ್ರರಲ್ಲಿ. ಸರ್ವದಾನಕ್ಕಿಂತ ಎನ ಭಕ್ತಿ ಕೇಳೋ ಭೂರಿ ಶಕ್ತಿ. ಮಾಡಯ್ಯ ವೀರಕ್ತಿ ಕೃಷ್ಣ ಹರಣವಾಯ್ತು ನಿನ್ನಿಂದ ಮೋಹ ಎನ್ನಿಂದ. ಬಹು ಸುವಾಕ್ಯದಿಂದ ಕೃಷ್ಣ ಭೀಮಾನುಜರ ಸಂವಾದ ಮಹಾ ಸುಖಪ್ರದ. ಧೃತರಾಷ್ಟ್ರ ಕೇಳಿದ ಬಲ್ಲೇನು ವ್ಯಾಸರ ದಯದಿಂದ ಮನಸ್ಸಿನಿಂದ. ಕೃಷ್ಣನಲ್ಲೇ ಜಯವೆಂದ ಕೇಳಯ್ಯ ಎನ ಮಾತು ಪ್ರಾರ್ಥನೆ ಗೀತಾದರ್ಥವ ಹೇಳ್ತಾರೆ. ಕ್ಷರ ಅಕ್ಷರ, ಕ್ಷರ ಅಂದರೆ ನಾಶವಾಗುವಂತಹ ಇದು, ಅಕ್ಷರ ಅಂದರೆ ನಾಶವಾಗದೇ ಇರುವಂಥ. ಎಲ್ಲದಕ್ಕೂ ನಾನೇ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಈ ಜೀವನ ದೇಹಕ್ಕೆ ನಾಶವಿದೆ, ಒಳಗಿರುವ ಜೀವಕ್ಕೆ ನಾಶ ಇಲ್ಲ. ಅದಕ್ಕಿಂತ ಪರಮಾತ್ಮ ಹೇಳ್ತಾನೆ. ಆಮೇಲೆ ಇದು ಕ್ಷರ, ನಾವೆಲ್ಲ ಕ್ಷರಗಳು ಅನ್ಸ್ಕೊತೀವಿ. ಅಕ್ಷರಳ ಮಕ್ಕಳು ಮಹಾಲಕ್ಷ್ಮೀ ದೇವಿ, ಅವಳಿಗೆ ಯಾವ ರೀತಿಯಿಂದಲೂ ನಾಶ ಇಲ್ಲ. ಈ ಎಲ್ಲ ಜೀವಿಗಳಿಗಿಂತಲೂ, ಬ್ರಹ್ಮಾದಿ ಎಲ್ಲ ಜೀವಿಗಳಿಗಿಂತಲೂ, ಮಹಾಲಕ್ಷ್ಮಿಗಿಂತಲೂ ನಾನೇ ಉತ್ತಮನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಕ್ಷರ ಅಕ್ಷರ ಪುರುಷೋತ್ತಮ ಅಂತ ಕರೀತಾರೆ ಅವನಿಗೆ. ನಾನೇ ಸರ್ವೋತ್ತಮನಾಗಿದ್ದೇನೆ, ಸರ್ವೋತ್ಕೃಷ್ಟನಾಗಿದ್ದೇನೆ, ಪುರುಷೋತ್ತಮನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಘೋರ ನರಕದ ಲೋಭ ಕಾಮನು ನಾನು. ಜೀವರಿಗೆ ಅವರವರ ಕರ್ಮಕ್ಕನುಸಾರವಾಗಿ ನರಕವೋ ಸ್ವರ್ಗವೋ ಆಯಾ ಲೋಕಗಳು ಕೊಡಬೇಕಲ್ಲ, ಅದು ನನ್ನ ಇದು ಸಲುವಾಗಿ ನೋಡಿ. ಆಯಾ ಜೀವಿಗಳಿಗೆ ಅವರ ಅಭಿಷ್ಟಗಳನ್ನ ಪೂರ್ತಿ ಮಾಡುವವನು ನಾನೇ. ಕಾಮನು ನಾನೇ ಅಂದರೆ ಅವರ ಅಭಿಷ್ಟಗಳನ್ನ ಪೂರ್ತಿ ಮಾಡುವವನು ನಾನೇ. ಅವರಿಗೆ ಮೋಹವನ್ನು ಹುಟ್ಟಿಸುವವನು ನಾನೇ. ಅವರವರ ಅನಾದಿ ಯೋಗ್ಯತಾ ಅವರ ಕರ್ಮಕ್ಕನುಸಾರವಾಗಿ ಪ್ರಯತ್ನಕ್ಕನುಸಾರವಾಗಿ ಅದನ್ನು ಹುಟ್ಟಿಸಿ ಅವರಿಂದ ಆ ಕರ್ಮಗಳನ್ನು ಮಾಡಿಸಿ ಅವರಿಗೆ ಆ ಫಲವನ್ನು ಕೊಡ್ತೇನೆ. ಸಾರದಾನವು ಸಜ್ಜನರ ಹಸ್ತದಲ್ಲಿ, ದಾನವನ್ನು ಮಾಡಲಿಕ್ಕೆ ಬೇಕು. ಮಾಡುವಾಗ ಯಾರಿಗೆ ದಾನ ಮಾಡಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಸಜ್ಜನರಿಗೆ ಕೊಡು, ನಿನ್ನ ಕೀರ್ತಿಗೋಸ್ಕರ ಯಾರ್ಯಾರಿಗೂ ಕೊಡಬೇಡ. ಯಾಕೆ ಅಂದರೆ ನಾವು ಕೊಟ್ಟಂತಹ ದಾನದ ವಸ್ತು ಎಲ್ಲಿವರೆಗೂ ಅದು ಸರಿಯಾಗಿ ಇದೆ ಅಲ್ಲಿವರೆಗೂ ಇವನಿಗೆ ಫಲ ಬರ್ತಾ ಇತ್ತು. ದುರ್ಜನರ ಕೈಯಲ್ಲಿ ಕೊಟ್ಟರೆ ಅವನೇನೋ ಕೆಟ್ಟದಕ್ಕೆ ಉಪಯೋಗಿಸ್ತಾನೆ, ಆ ಕೆಟ್ಟದ ಫಲ ಇವನಿಗೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ ದಾನ ಮಾಡು. ಸಾತ್ವಿಕ ರಾಜಸ ತಾಮಸ ಅಂತ ಎಲ್ಲದಕ್ಕೂ ಹೇಳ್ತಾ ಇದ್ದಾನೆ. ಗುಣಗಳು ಮೂರು ರೀತಿ, ಜೀವರು ಮೂರು ರೀತಿಯಾಗಿರ್ತಾರೆ, ನೀನು ಮಾಡುವ ಕರ್ಮವು ಮೂರು ರೀತಿಯಾಗಿರ್ತದೆ. ಸಜ್ಜನರ ಹಸ್ತದಲ್ಲಿ ದಾನವನ್ನು ಮಾಡಪ್ಪ. ದಾನ ಮಾಡುವಾಗಲೂ ಅಹಂಕಾರವನ್ನು ಬಿಡು. ನಾನು ಕೊಟ್ಟವರಿಗಿದೆ, ನನ್ನಷ್ಟು ಯಾರು ದಾನ ಮಾಡ್ತಾರೆ? ಇನ್ನೂ ನಾನು ಹೇಳಿದ್ನಲ್ಲ ಮೊದಲೇ, ನಾನು ಹೇಳಿದ್ದೇನೆ, ಇನ್ನೂ ಕಾರ್ಯ ಶುರುವೇ ಆಗಿರೋದಿಲ್ಲ. ತತ್ಪೂರ್ವದಲ್ಲೇ ನನ್ನಷ್ಟು ಮಾಡೋರು ಯಾರು, ನನ್ನಷ್ಟು ಹಂಗೆ ಯಾರು, ಅಯ್ಯೋ ರಾಮ ಸುರಾಗಿರುತ್ತೆ. ಪರಮಾತ್ಮ ನಗ್ತಾನೆ. ಸಜ್ಜನರ ಹಸ್ತಲ್ಲಿ ದಾನ ಮಾಡು ಅಂದರೆ ಅವರು ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ತಾರೆ, ನಿನಗೆ ಒಳ್ಳೆಯ ಫಲ ಸಿಗ್ತದೆ. ಭೂರಿ ದಕ್ಷಿಣೆ ನೀಡು ಸತ್ಪಾತ್ರರು, ದಾನ ದಕ್ಷಿಣೆಗಳನ್ನು ಮಾಡಬೇಕಪ್ಪ ಸತ್ಪಾತ್ರರಲ್ಲಿ. ಸತ್ಪಾತ್ರರಿಗೆ ದಾನ ದಕ್ಷಿಣೆಗಳನ್ನ ಕೊಡು ಅಂತ ಹೇಳ್ತಾನೆ. ಸರ್ವದಾನಕ್ಕಿಂತ ಯನಭಕ್ತಿ ಶ್ರೇಷ್ಠವಾದದ್ದು ಅಂತ ಹೇಳ್ತಾನೆ. ಏ ಭೂರಿ ಶಕ್ತಿ ಶ್ರೇಷ್ಠನಾದಂತಹ ಅರ್ಜುನ, ಎಲ್ಲ ದಾನಕ್ಕಿಂತ ನನ್ನಲ್ಲಿ ಭಕ್ತಿ ಮಾಡು. ದಾನ ಕೊಡುವಾಗಲೂ ನನ್ನಲ್ಲೇ ಭಕ್ತಿಯಿಂದ ಮಾಡು. ನೀನು ಕೊಟ್ಟದ್ದು ಪರಮಾತ್ಮ, ಇದು ನಿನಗೆ ಅಂತ ಅರ್ಪಿಸು. ನನ್ನಲ್ಲಿ ಭಕ್ತಿಯನ್ನು ಮಾಡು, ಇದು ನಿಜವಾದ ಶ್ರೇಷ್ಠವಾದ. ಮಾಡಯ್ಯ ವಿರಕ್ತಿ ವೈರಾಗ್ಯವನ್ನು ಮಾಡು. ವಿಶೇಷವಾದ ಆಸಕ್ತಿ ನನ್ನಲ್ಲೇ ಇರಬೇಕು. ಹೋದಂತಹ ಆಸಕ್ತಿ ಸಂಸಾರದಲ್ಲಿರಬೇಕು. ಸಂಸಾರದಲ್ಲಿದ್ದೆ ಅಂತ ಬಿಟ್ಟು ಸನ್ಯಾಸ ತೊಗೊಂಡು ಅಡವಿಗೆ ಹೋಗುವಂತ ಹೇಳಿಕತ್ತಿಲ್ಲ ಪರಮಾತ್ಮ. ನೀನು ಯಾವ ವರ್ಣದಲ್ಲಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ಆಯಾ ಕಾರ್ಯಕ್ರಮಗಳನ್ನು ದೇಶಕಾಲಕ್ಕನುಸಾರವಾಗಿ ಶಾಸ್ತ್ರ ಹೇಳಿದಂತೆ ಮಾಡು. ಮಾಡುವಾಗ ನನ್ನಲ್ಲಿ ಭಕ್ತಿ ಇಟ್ಟು ಮಾಡು.
ಪ್ರತಿಯೊಂದು ಕ್ಷಣಕ್ಕೆ ನನ್ನ ಸ್ಮರಣೆಯನ್ನು ಮಾಡು. ಆ ಸಾರದಾನವು ಸಜ್ಜನರ ಹಸ್ತದಲ್ಲಿ ಸಾರವಾದ ದಾನ ಅಂತ ಹೇಳ್ತಾ ಇದ್ದ. ನಿಮ್ಮ ಮನಸ್ಸಿಗೆ ಬಂದದ್ದು ದಾನ ಅಲ್ಲ. ನಾವೇನು ಮಾಡ್ತೀವಿ ಅಂತ, ಯಾವ ವಸ್ತು ನನಗೆ ಬೇಡ ಅದನ್ನು ದಾನ ಮಾಡ್ತೀವಿ, ಬೇಡಾದ ವಸ್ತುಗಳು ಇಲ್ಲ. ಪರಮಾತ್ಮ ಹೇಳಿದ ಸಾರದಾನವು ಅಲ್ಲಿ ಹೇಳ್ತಾ ಇದ್ದಾನೆ. ಎರಡು ಮೂರು ಅಧ್ಯಾಯದಲ್ಲಿ ಇದನ್ನೇ ಹೇಳ್ತಾ ಇದ್ದಾನೆ ಪರಮಾತ್ಮ ಗೀತೆಯಲ್ಲಿ. ಒಳ್ಳೆಯ ವಸ್ತುಗಳನ್ನು ದಾನವನ್ನು ಸಜ್ಜನರ ಹಸ್ತದಲ್ಲಿ ಮಾಡು. ಯಾಕೆ ಅಂದರೆ ಆ ವಸ್ತು ಇರುವವರೆಗೂ ಅವರು ಒಳ್ಳೆಯದಕ್ಕೆ ಉಪಯೋಗಿಸ್ತಾರೆ, ನಿನಗೆ ಪುಣ್ಯ ಬರ್ತಾ ಇರುತ್ತೆ. ಇಲ್ಲ, ಅವರು ಕೆಟ್ಟಕ್ಕದ್ದು ಉಪಯೋಗಿಸಿದರೆ ಆ ಪಾಪ ನಿನಗೆ ಬರ್ತಾ ಇದೆ, ಅವ್ರ ಕೈಯಿಂದ ಆ ಪಾಪ ಮಾಡಿಸಿದ್ದಕ್ಕೆ. ಅದಕ್ಕೆ ಸಜ್ಜನರ ಹಸ್ತದಲ್ಲಿ ದಾನ ಮಾಡಪ್ಪ. ಭೂರಿ ದಕ್ಷಿಣೆ ನೀಡು ಸತ್ಪಾತ್ರರಿಗೆ, ಸತ್ಪಾತ್ರರಿಗೆ ದಕ್ಷಿಣೆಯನ್ನು ಕೊಡು. ಅಲ್ಲಿನೂ ತಾರತಮ್ಯ ಇದೆ, ಹೇಗೆ ಕೊಡಬೇಕು ಏನು ಅಂತ ಹೇಳಿ ಅದನ್ನು ನೋಡಿಕೊಂಡು ಭೂರಿ ದಕ್ಷಿಣೆ ಅಂತ ಹೇಳ್ತಾ ಇದ್ದೆ. ಆ ದಕ್ಷಿಣೆ ಕೊಡುವಾಗ ಜಿಪುಣತನ ಮಾಡಬೇಡ, ಭಕ್ತಿಯಿಂದ ಪರಮಾತ್ಮ ನೀನು ಕೊಟ್ಟದ್ದು ಇದು ನಿನಗೆ ಅರ್ಪಿಸ್ತಾ ಇದ್ದೇನೆ, ಅಲ್ಲಿ ಒಳಗಿರುವ ಬ್ರಾಹ್ಮಣರಲ್ಲಿ ಒಳಗೆ ಸಜ್ಜನರ ಒಳಗಿರುವಂತಹ ಪರಮಾತ್ಮ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂದ್ಕೊಂಡು ಸರ್ವದಾನಕ್ಕಿಂತ ಯನಭಕ್ತಿ ಅಂತ ಹೇಳ್ತಾನೆ. ಎಲ್ಲ ದಾನಕ್ಕಿಂತ ನನ್ನಲ್ಲಿ ಭಕ್ತಿ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ. ನನ್ನಲ್ಲಿ ವಿಶೇಷವಾದ ಆಸಕ್ತಿ ಮಾಡಯ್ಯ ವಿರಕ್ತಿ, ನನ್ನಲ್ಲಿ ವಿಶೇಷದ ಆಸಕ್ತಿ. ಇಷ್ಟೆಲ್ಲ ಉಪದೇಶ ಮಾಡಿದ ಮೇಲೆ ಅರ್ಜುನ ಹೇಳ್ತಾನೆ, ಕೃಷ್ಣ ಹರಣವಾಯಿತು ನಿನ್ನಿಂದ ಮೋಹ ಎನ್ನಿಂದ ಬಹು ಸುವಾಕ್ಯದಿಂದ, ನಿನ್ನ ಸುಂದರವಾದ ಮಾತುಗಳಿಂದ. ಪರಮಾತ್ಮನ ಬಾಯಿಂದ ಬರ್ತಾ ಇದೆ ಅಂದರೆ ಅವೆಲ್ಲ ವೇದವಾಕ್ಯಗಳು. ಆ ಸುವಾಕ್ಯದಿಂದ ನನ್ನ ಎಲ್ಲ ಮೋಹ ಹೋಗಿದೆಯಪ್ಪ ಪರಮಾತ್ಮ. ಕೃಷ್ಣ ಹರಣವಾಯಿತು ಮೋಹ ಎನ್ನಿಂದ ನಿನ್ನ ಮಾತಿನಿಂದ ಅಂತ ಹೇಳ್ತಾ ಇದ್ದೆ. ಮೋಹ ಹೋಗಿದೆ ಪರಮಾತ್ಮ, ಇನ್ನು ನಾನು ಯುದ್ಧ ಮಾಡ್ತೇನೆ. ಬಹು ಸುವಾಕ್ಯ ಅಂತ ಹೇಳ್ತಾನೆ, ನಿನ್ನ ಒಂದೊಂದು ಮಾತು ಅಷ್ಟು ಸುಂದರವಾಗಿದೆ ಪರಮಾತ್ಮ. ಕೃಷ್ಣ ಭೀಮಾನುಜರ ಸಂವಾದ ಎಷ್ಟು ಸುಂದರವಾಗಿ ಹೇಳ್ತಾರೆ ದಾಸರು ಅಂದರೆ, ಕೃಷ್ಣ ಭೀಮಾನುಜರ ಅರ್ಜುನ ಅಂತ ಹೇಳಬೇಕಾಗಿತ್ತು, ಇಲ್ಲಿ ಭೀಮಾನುಜರ ಅಂತ ಇದ್ದಾರೆ. ಯಾಕೆ ಅಂದರೆ ಧ್ವಜದಲ್ಲಿ ಭೀಮ ಇದ್ದ, ಹನುಮದೇವರಿದ್ದರು, ಅವ್ರು ಗರ್ಜನೆ ಮಾಡ್ತಾಯಿದ್ರು. ಭೀಮ ಅಲ್ಲಿ ಯುದ್ಧ ಭೂಮಿಯಲ್ಲಿದ್ದಾನೆ, ಆದರೆ ವಾಯುರೂಪನಾಗಿರುವಂತಹ ಹನುಮಂತ ಅಲ್ಲಿದ್ದ. ಪರಮಾತ್ಮನಿಂದ ಡೈರೆಕ್ಟಾಗಿ ಉಪದೇಶ ಪಡೆಯುವ ಅಧಿಕಾರ ಕೇವಲ ವಾಯುದೇವರಿಗೆ ಮಾತ್ರ, ಉಳಿದವರಿಗಿಲ್ಲ. ಉಳಿದವರು ಅವರ ಮುಖಾಂತರ ಕೇಳಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ಭೀಮಾನುಜರ, ಭೀಮನ ತಮ್ಮನ, ಅನುಜ ಅಂದರೆ ತಮ್ಮನಾಗಿರುವಂತಹ ಅರ್ಜುನನ ಸಂವಾದ. ಇಲ್ಲಿ ಭೀಮನಿಗೆ ಉಪದೇಶ ಮಾಡಿದ್ದಾನೆ. ಆ ಧ್ವಜದಲ್ಲಿರುವಂತಹ ಹನುಮ ಗರ್ಜನೆ ಮಾಡ್ತಿದ್ದಾನೆ ಸಂತೋಷ ಆದಾಗ. ಅಂತಹ ಶ್ರೀಕೃಷ್ಣ ಮತ್ತು ಭೀಮ ತಮ್ಮನಾಗಿರುವಂತಹ ಅರ್ಜುನನ ಈ ಸಂವಾದವನ್ನು ಯಾರು ಕೇಳ್ತಾರೆ, ಅತ್ಯಂತ ಸುಖಪ್ರದವಾಗಿರುವಂತಹದ್ದು. ಇದನ್ನು ಧೃತರಾಷ್ಟ್ರ ಕೇಳಿದ. ನೋಡಿರಿ, ಯುದ್ಧಕ್ಕಿಂತ ಮೊದಲೇ ಸಂಜನಿಗೆ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ. ಸಂಜಯ ಏನು ಮಾಡ್ತಾ ಇದ್ದಾರಪ್ಪ ಯುದ್ಧ, ಅವನಿಗೆ ಧೃತರಾಷ್ಟ್ರನ ಕಣ್ಣಿಲ್ಲ. ಅದಕ್ಕೆ ಸಂಜಯನನ್ನು ಕೂಡಿಸಿಕೊಂಡು ಅವನಿಗೆ ದೇವರು ಪರಮಾತ್ಮ ನೋಡ್ರಿ ಅವನಿಗೆ ಇದು ಕೊಟ್ಟಿದ್ದ. ಕೂತಲ್ಲೇ ಅವನಿಗೆಲ್ಲ ಕಾಣಿಸ್ತಿತ್ತು ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅಂತ. ಅದನ್ನು ಇವನಿಗೆ ಹೇಳ್ತಾ ಇದ್ದ, ಯುದ್ಧ ಭೂಮಿಯಲ್ಲಿ ಏನು ಮಾಡ್ತಾರಪ್ಪ, ಆಟ ಆಡ್ತಾರಾ, ಹರಟೆ ಹೊಡಿತಾರಾ, ಏನು ಮಾಡ್ತಾರೆ ಯುದ್ಧ ಭೂಮಿಯಲ್ಲಿ ನಿಂತವ್ರು ಯುದ್ಧನೇ ಮಾಡ್ತಾರೆ. ಇವನಿಗೇನು ಅಂದರೆ ಈಗಲಾದರೂ ಕೃಷ್ಣನ ದಯದಿಂದ ಯುದ್ಧ ನಿಲ್ತದೇನೋ, ನನ್ನವ್ರು ಇದು ಮಾಡ್ತಾ ಉಳಿತಾರೇನೋ ಅಂತ ಅವನಿಗೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಏನು ಮಾಡಿದ್ರು ಯುದ್ಧ, ಯುದ್ಧನೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲ ನಾನು ಹೇಳ್ತಾ ಇದ್ದೇನೆ, ಬಲ್ಲೇನು ವ್ಯಾಸರ ದಯದಿಂದ. ಸಂಜಯ್ ಹೇಳ್ತಾ ಇದ್ದಾನೆ, ವ್ಯಾಸರ ದಯದಿಂದ, ವೇದವ್ಯಾಸರ ದಯದಿಂದ ನಾನು ಇದನ್ನೆಲ್ಲ ಕೇಳಿದ್ದೇನೆ, ಮನಸ್ಸಿನಿಂದ ಇಟ್ಟುಕೊಂಡಿದ್ದೇನೆ. ಹೇಳ್ತಾ ಇದ್ದಾನೆ ಕೃಷ್ಣನಲ್ಲೇ ಜಯವಂತ. ಯಾರು ಕೃಷ್ಣ ಜೊತೆಗಿರ್ತಾರೆ ಅವರಿಗೆ ಜಯ, ಕೃಷ್ಣ ಇದ್ದಲ್ಲಿ ಜಯ. ಯಾರು ಕೃಷ್ಣ ಜೊತೆಗಿದ್ದಾರೆ ಅವರಿಗೆ ಜಯ, ಯಾರು ಕೃಷ್ಣನಿಂದ ದೂರ ಇದ್ದಾರೆ ಅವರಿಗೆ ಜಯ ಇಲ್ಲ. ಅವು ಯುದ್ಧ ಭೂಮಿಯಲ್ಲಿ ನೀವು ನೋಡಿದ್ದೀರಿ, ದುರ್ಯೋಧನಾದಿಗಳಿಗೆ ಜಯ ಇಲ್ಲ,
ಅರ್ಜುನ ಭೀಮಾದಿಗಳಿಗೆ ಜಯ ಕೊಟ್ಟಿದ್ದಾನೆ ಪರಮಾತ್ಮ. ಎಷ್ಟು ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದಾನೆ ನೋಡಿರಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಂತಹ ಭಗವದ್ಗೀತೆಯನ್ನು 18 ಅಧ್ಯಾಯದಲ್ಲಿರುವಂತಹ ಭಗವದ್ಗೀತೆಯನ್ನು ವ್ಯಾಸರಾಯರು ಭಗವದ್ಗೀತಾ ಸಾರ ಅಂತ ಹೇಳಿದ್ದಾರೆ. ಸಾರವನ್ನು ಇಲ್ಲಿ ಹೇಳ್ತಾ ಇದ್ದೇನೆ, ಕೇಳ್ರಿ ಅಂಥೇಳಿ. ಈ 9 ನುಡಿಯಲ್ಲಿ ನೀವು ಕೇಳಿದ್ದೀರಿ ಆ ಪರಮಾತ್ಮನ ಮಹಿಮೆಯನ್ನು, ಅದನ್ನು ನೆನಪಿಟ್ಕೊಂಡು ಯಾವಾಗಲೂ ಆ ರೀತಿಯಾಗಿ ಪರಮಾತ್ಮ ಹೇಳಿದ್ದಾನೆ. ಸಾತ್ವಿಕರು ಹೇಗಿರ್ತಾರೆ, ರಾಜಸರು ತಾಮಸರು ಹೇಗಿರ್ತಾರೆ, ಯಾವ್ಯಾವ ವರ್ಣದವರು ಏನು ಧರ್ಮಗಳನ್ನು ಮಾಡಬೇಕು, 4 ವರ್ಣದವರು ಯಾವ ದೇಶ ಕಾಲಕ್ಕನುಸಾರವಾಗಿ, ಅದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ನಮ್ಮ ತಲೆಯನ್ನು ಉಪಯೋಗಿಸದೆ, ದೊಡ್ಡಸ್ತಿಕೆಯನ್ನು ಮಾಡದೆ ಅಲ್ಲಿ ಪರಮಾತ್ಮ ಹೇಳಿದ್ದಾನೆ ಅದೇ ರೀತಿಯಾಗಿ ನಡೆದಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಮುಗಿಸ್ತಾ ಇದೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.